ದುಬೈನಲ್ಲಿ ನಡೆದ ಆಕ್ಷನ್ನಲ್ಲಿ ಅತ್ಯಂತ ದುಬಾರಿ ಮೊತ್ತಕ್ಕೆ ಸೇಲ್ ಆಗಿದ್ದು ಮಿಚೆಲ್ ಸ್ಟಾರ್ಕ್. 24.75 ಕೋಟಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರನ್ನ ಖರೀದಿ ಮಾಡಿತು. ಕೋಲ್ಕತ್ತಾ ಪರ್ಸಲ್ಲಿ ದೊಡ್ಡ ಮೊತ್ತವನ್ನು ಇಟ್ಕೊಂಡಿತ್ತು. ಅಲ್ಲಿ ಫಾಸ್ಟ್ ಬೌಲರ್ಗಳಿರಲಿಲ್ಲ, ಅವರಿಗೆ ಒಬ್ಬ ಫಾಸ್ಟ್ ಬೌಲರ್ ಖಂಡಿತ ಬೇಕಾಗಿತ್ತು. ಇವರು ಮಿಚೆಲ್ ಸ್ಟಾರ್ಕ್ ಅವ್ರನ್ನ ಟಾರ್ಗೆಟ್ ಮಾಡಿದರು. ಮಿಚೆಲ್ ಸ್ಟಾರ್ಕ್ 24.75 ಕೋಟಿ ಸೇಲ್ ಆದರು. ಇದು ಐ ಪಿ ಎಲ್ನ ಅತ್ಯಂತ ದುಬಾರಿ ಖರೀದಿ. ಕಳೆದ ಬಾರಿ ಐ ಪಿ ಎಲ್ಲಲ್ಲಿ 18.50 ಕೋಟಿ ಸ್ಯಾಮ್ ಕರನ್ ಆಲ್ರೌಂಡರ್ ಆಗಿ ಖರೀದಿಯಾಗಿದ್ರು. ಈ ಬಾರಿ ಫಾಸ್ಟ್ ಬೌಲರ್ಗಳದ್ದೇ ಹವಾ ಇತ್ತು. ಇಲ್ಲಿ ಎರಡನೇ ಅತ್ಯಂತ ದುಬಾರಿ ಖರೀದಿ ಕೂಡ ಒನ್ಸ್ ಅಗೇನ್ ಫಾಸ್ಟ್ ಬೌಲರ್, ಆಸ್ಟ್ರೇಲಿಯನ್ ಫಾಸ್ಟ್ ಬೌಲರ್ ಪ್ಯಾಟ್ ಕಮಿನ್ಸ್. 20.50 ಕೋಟಿ ಸನ್ ರೈಸರ್ಸ್ ಹೈದರಾಬಾದ್ ಪಾಲಾದರು. ಸನ್ ರೈಸರ್ಸ್ ಹೈದರಾಬಾದ್ನಲ್ಲಿ ನಟರಾಜನ್ ಫಾಸ್ಟ್ ಬೌಲರ್ ಇದ್ದಾರೆ, ದೇಸಿ ಫಾಸ್ಟ್ ಬೌಲರ್, ಬಟ್ ವಿದೇಶಿ ಫಾಸ್ಟ್ ಬೌಲರ್ ಬೇಕಿತ್ತು. ಸೊ ಅವರಿಗೆ ಒಬ್ಬ ಕ್ಯಾಪ್ಟನ್ಸಿ ಮೆಟೀರಿಯಲ್ ಕೂಡ ಬೇಕಿತ್ತು. ಏಡನ್ ಮಾಕ್ರಮ್ ಕ್ಯಾಪ್ಟನ್ಸಿ ಮಾಡಿದ್ರು ಕೂಡ ಕಳೆದ ಬಾರಿ ಯಶಸ್ವಿ ಆಗಿರಲಿಲ್ಲ. ಬಹುಶಃ ಈ ಬಾರಿ ಪ್ಯಾಟ್ ಕಮಿನ್ಸ್ ಅವರನ್ನೇ ಕ್ಯಾಪ್ಟನ್ ಆಗಿ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಬಾರಿಯ ದುಬಾರಿ ಬೈಯಲ್ಲಿ ಮೂರನೇ ವ್ಯಕ್ತಿ ಅಂದರೆ ಡರೆಲ್ ಮಿಚೆಲ್. ಇವರು 14 ಕೋಟಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ಪಾಲಾದರು. ಚೆನ್ನೈ ಸೂಪರ್ ಕಿಂಗ್ಸ್ ಒಬ್ಬ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ಗೆ ಹುಡುಕಾಟದಲ್ಲಿತ್ತು. ಅಂಬಟಿ ರಾಯ್ಡು ಅವರು ಐ ಪಿ ಎಲ್ನಿಂದ ಹೊರಬಂದಿದ್ದರಿಂದ, ರಿಟೈರ್ಮೆಂಟ್ ಕಂಪ್ಲೀಟ್ ಐ ಪಿ ಎಲ್ ಹೊರಬಂದಿದ್ದರಿಂದ ಡರೆಲ್ ಮಿಚೆಲ್ ಅವರಿಗೆ 14 ಕೋಟಿ ಕೊಟ್ಟು ಸೂಪರ್ ಕಿಂಗ್ಸ್ ಖರೀದಿ ಮಾಡಿತು. ಬೆಸ್ಟ್ ಬೈ ಅಂತ ಅನಿಸಿದ್ದು ಈ ಮೂರು ಜನರು. ಜೊತೆಗೆ ಆರ್ ಸಿ ಬಿ ಕೂಡ ಅಲ್ಜರಿ ಜೋಸೆಫ್ ಅವರನ್ನು 11.5 ಕೋಟಿ ಕೊಟ್ಟು ಖರೀದಿ ಮಾಡಿತು. ಇದು ಕೂಡ ಬೆಸ್ಟ್ ಬೈ ಅನ್ನಿಸ್ತು. ಆದರೆ ಆರ್ ಸಿ ಬಿಗೆ ಒಬ್ಬ ಸ್ಟಾರ್ ಬೌಲರ್ ಬೇಕಿತ್ತು. ಸೊ ಅಲ್ಜರಿ ಜೋಸೆಫ್ ಅವ್ರನ್ನ ಖರೀದಿ ಮಾಡ್ತು. ಆದರೆ ಸ್ಟಾರ್ ಬೌಲರ್ ಅಂತ ಅನ್ಸ್ಕೋತಾರ ಅವರ ಎಕಾನಮಿಯನ್ನು ನೋಡಿದರೆ, ಹಾಗೇ ಅವರ ಪರ್ಫಾರ್ಮೆನ್ಸನ್ನು ನೋಡಿದರೆ, ಟಿ ಟ್ವೆಂಟಿ ಬೌಲಿಂಗ್ ಪರ್ಫಾರ್ಮೆನ್ಸ್ ನೋಡಿದರೆ ಅಷ್ಟೊಂದು ಇಫೆಕ್ಟಿವ್ ಅಂತ ಅನಿಸಿಲ್ಲ. ಯಾಕೆಂದರೆ ಇತ್ತೀಚೆಗೆ ಇಂಗ್ಲೆಂಡ್ ಸೀರೀಸಿಗೆ ಕೊನೆಯ ಟಿ ಟ್ವೆಂಟಿ 2 ಮ್ಯಾಚ್ಗಳಿಗೆ ಅವರನ್ನು ಟೀಮ್ 11 ಒಳಗೇ ಆಡಿಸ್ತಾ ಇಲ್ಲ ವೆಸ್ಟ್ ಇಂಡೀಸ್ ಅಂಥದ್ರಲ್ಲಿ. ಆರ್ ಸಿ ಬಿ ಅವರಿಗೆ 11.5 ಕೋಟಿ ಕೊಟ್ಟು ಕೊಂಡ್ಕೊಳ್ಳುವ ಅವಶ್ಯಕತೆ ಏನಿತ್ತು? ಅವರ ಬದಲಿಗೆ ಬೇರೆ ಬೌಲರ್ ಮೇಲೆ ಬಿಡ್ ಮಾಡ್ಬೋದಾಗಿತ್ತು. ಜೆರಾಲ್ಡ್ ಕೊಯೆಡ್ಜಿಯಾ ಇದ್ರು, ಅವರನ್ನು ಕಳ್ಕೊಂಡ್ರು. ದಿಲ್ಶಾನ್ ಮಧುಶಂಕ ಇದ್ರು, ಅವರನ್ನು ಕೂಡ ಮಿಸ್ ಮಾಡಿಕೊಂಡ್ರು. ಹಾಗೆಯೇ ಒಳ್ಳೊಳ್ಳೆ ಶಾರ್ದೂಲ್ ಠಾಕೂರ್ ಅಂತ ಬೌಲರ್, ಇವ್ರಿಗೆ ಬಿಡ್ ಮಾಡ್ಬೋದಾಗಿತ್ತು ಅಂತ ಆರ್ ಸಿ ಬಿಯ ಫ್ಯಾನ್ಸ್ ಬೈಕೋತಾ ಇದ್ದಾರೆ. ಒಟ್ಟಾರೆ ದುಬಾರಿ ಈ ಬಾರಿ ಐ ಪಿ ಎಲ್ 2024 ದುಬೈ ಆಕ್ಷನ್ ಇಷ್ಟು ದುಬಾರಿ ಆಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಗೆದ್ದ ತಂಡಕ್ಕೆ ಸಿಕ್ಕೋದೇ 20 ಕೋಟಿ, ಅದರಲ್ಲಿ ಕೇವಲ ಒಬ್ಬ ಪ್ಲೇಯರ್ 24 ಕೋಟಿ ಪಡ್ಕೋತಾನೆ ಅಂತ ಹೇಳಿದರೆ, ಇಡೀ ಗೆದ್ದ ತಂಡಕ್ಕೆ ಸಿಗೋ ಹಣಕ್ಕಿಂತ ಒಬ್ಬ ಪ್ಲೇಯರ್ ಒಂದು ಐ ಪಿ ಎಲ್ ಆಡಿದ್ದಕ್ಕೆ 24 ಕೋಟಿಯನ್ನು ಪಡ್ಕೋತಾನೆ ಅಂತ ಹೇಳಿದರೆ ಇದು ಅತ್ಯಂತ ದುಬಾರಿ. ಇದು ಮುಂದಿನ ವರ್ಷದ ಮೆಗಾ ಆಕ್ಷನ್ಗಿಂತ ಮೊದಲು ನಡೆದಂಥ ಮಿನಿ ಆಕ್ಷನ್. ಇದರಲ್ಲಿ 24.75 ಕೋಟಿ ಮಿಚೆಲ್ ಸ್ಟಾರ್ಕ್, 33 ವರ್ಷದ ಬೌಲರ್ ಇವರು. ಹಾಗೆ ನೋಡಿದರೆ ಮುಂದಿನ ವರ್ಷಗಳಲ್ಲಿ ಇವ್ರನ್ನ ಟೀಮಲ್ಲಿ ಇಟ್ಕೋತಾರೋ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ಅವರಿಗೆ ಏಜ್ ವೈಸ್ ಆಗ್ಬೋದು ಅಥವಾ ಅವರಿಗೆ ಇಂಜುರಿ ಆಗುವಂಥದ್ದು ಜಾಸ್ತಿ. ಆದರೆ ಈ ಒಂದು ವರ್ಷಕ್ಕೆ 24 ಕೋಟಿ ಕೊಟ್ರ ಅಂತ ಅನ್ನಿಸ್ತಾ ಇದೆ, ಅತ್ಯಂತ ದುಬಾರಿ ಅನ್ನಿಸ್ತಾ ಇದೆ. ಈ ಬೈಗಳು ಈ ಸಾರಿ ದುಬೈ ಐ ಪಿ ಎಲ್ನ ಬೈನಲ್ಲಿ ಅತ್ಯಂತ ದುಬಾರಿ ಬೈಗಳು, ಖರೀದಿಗಳು ಅಂತ ಕಾಣಿಸಿದ್ದು.